ಕೆ ಇ ಮುಂದೆ ಗಲಾಟೆ ಆಗಿದೆ, ಸ್ವಲ್ಪ ವಿಚಾರ ಬಗ್ಗೆ ಮಾತಾಡಬೇಕಿತ್ತು ವಿದ್ಯಾರ್ಥಿಗಳೇ. ಸೊ ಮೊದಲೇ ತಪ್ಪು ಏನಂದ್ರೆ, ಇಲ್ಲಿ ಕೆ ಎದವರು ಪ್ರಾಪರ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಸ್ವಲ್ಪ ಅಸಫಲತೆ ಆಗಿದ್ದಾರೆ. ಯಾಕಂದರೆ ಅವರು ಆಸ್ ಪರ್ ಆಸ್ ಕೆಲವು ಪ್ರಕಾರ ಹೇಳಿದ್ದಾರೆ ಹಿಂಗೆ ಹಿಂಗೆ ಇನ್ಸ್ಟ್ರಕ್ಷನ್, ಬಟ್ ವಿದ್ಯಾರ್ಥಿಗಳ ತಪ್ಪು ಇಲ್ಲಿ ಒಂದು ಪ್ಲಸ್ ಪೋಷಕರ ಒಂದು ಬೆಂಬಲ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಇದೆ. ಏನೋ ಅವರು ಯಾಕಂದರೆ ಕೆ ಎದವರು ಏನು ಮಾಡಿಬಿಡ್ತಾರೆ, ಒಂದು ವಾರಲ್ಲ ಪರ್ಫೆಕ್ಟ್ ಎಲ್ಲ ಇನ್ಫಾರ್ಮೇಷನ್ ನೀಡಿ ಎರಡು ದಿನ ಆಪ್ಷನ್ ಏನು ರೀ, ಒಂದಿಂದ ರಿಸಲ್ಟು, ಇನ್ನು 3 ದಿನದ ಅಡ್ಮಿಷನ್ ಹೊಮ್ಮಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ, ಮತ್ತು ಒಮ್ಮಕ್ಕಳೇ ಆ್ಯಕ್ಷನ್ ಮಾಡ್ತಾರೆ. ಹಿಂಗೆ ಗಡಿಬಿಡಿ ಮಾಡಿ ವಿದ್ಯಾರ್ಥಿಗಳಿಗೆ ಇದು ಮಾಡ್ತಾ ಇದ್ದಾರೆ. ಅಂದರೆ ಅವರು ಸ್ವಲ್ಪ ಇನ್ನೂ ಸ್ವಲ್ಪ ಚಲೋತ್ತಂಗೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ವಿದ್ಯಾರ್ಥಿಗಳಿಗೆ, ಗೈಡೆನ್ಸ್, ಕರಿಯರ್ ಗೈಡೆನ್ಸು ಯಾವ ರೀತಿ ವರ್ಕ್ ಆಗೋದಕ್ಕೆ. ಭಾಳ ಜನ ನೋಡಿ ಇವಾಗ ಚಲೋ ಚಲೋ ರ್ಯಾಂಕನ್ನು ಪಡೆದು ಅಲ್ಲಿ ಕೆ ಮುಂದೆ ಆಫೀಸಲ್ಲಿ ನಿಂತು ಅಲ್ಲಿ ಪರದಾಡ್ತಾ ಇದ್ದಾರೆ ವಿತ್ ಪೇರೆಂಟ್ಸ್. ಸೊ ಇದು ಸ್ವಲ್ಪ ಭಾಳ ಬೇಜಾರಾಗಿದೆ ವಿದ್ಯಾರ್ಥಿಗಳೇ, ಹಿಂಗೆ ಆಗಬಾರ್ದಿತ್ತು ಹೌದಾ? ಸೊ ನಿಮ್ಮ ಅನಿಸಿಕೆ ಏನು ಕೆ ಇ ಎಂ ಮತ್ತು ಇದ್ರ ಬಗ್ಗೆ, ನಿಮಗೇನು ಅನಿಸ್ತದೆ ಅದ್ರ ಬಗ್ಗೆ ಕಮೆಂಟ್ ತಿಳಿಸಿ. ಇವಾಗ ಸೊಲ್ಯೂಷನ್ ಒಂದೇ, ಇವಾಗ ಭಾಳ ಜನ ಮಾಪಪ್ ರೌಂಡಿಗೆ ವೇಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಇವಾಗ ಸೆಕೆಂಡ್ ಡಿಸ್ಟೆಂಟ್ ರೌಂಡ್ಗೇ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಸ್ವಲ್ಪ ಸ್ವಲ್ಪ ನೀವು ಆದಷ್ಟು ಕೇರ್ ತೆಗೆದುಕೊಂಡು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಓದಬೇಕು. ಓಕೆ, ಬರುವಂಥ ಮುಂದಿನ ಜನ್ರೇಷನ್ ಅವರು ಕೆಯನ್ನು ಎಲ್ಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಕೆಲವೊಬ್ರಿಗೆ ಏನಾಗುತ್ತೆ, ಇವಾಗ ಜಸ್ಟ್ 18th ಏಜ್ ಇದಿರಲ್ಲ, ನಿಮ್ಗೆ ಅಷ್ಟು ತಿಳುವಳಿಕೆ ಇರಲ್ಲ ಅಂದರೆ ಕೆ ಯಾವ ರೀತಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಹೇಳ್ತಾ ಇರ್ತೇವೆ. ಎನಿವೆ, ಸೊ ಇವಾಗ ಆಗಿದ್ದಾಗೋಯಿತು, ಏನು ಮಾಡಲಿಕ್ಕೆ ಬರಲ್ಲ. ಬಟ್ ಈ ಬರುವಂಥ ದಿನಗಳಲ್ಲಿ ಮಾಪ ರೌಂಡಲ್ಲಿ ಅಡ್ಮಿಷನ್ ಆಗಿ, ಇಲ್ಲಾಂದರೆ BHMS ಕೂಡ ಇದ್ದಾವೆ. ಸೊ ಇಲ್ಲಾಂದರೆ ಈ ಸೆಕೆಂಡ್ ಸೆಷನ್ ರೌಂಡಲ್ಲೇ ಸಿಕ್ತಂದರೆ ಚೆನ್ನಾಗಿದ್ದನ್ನು ಕಾಲೇಜಿಗೆ ಜಾಯ್ನ್ ಆಗಿ. ಓಕೆ, ಕೆಲವೊಬ್ಬರು ಇನ್ನೂ ಕೂಡ ಸೆಕೆಂಡ್ ರೌಂಡ್ ಅವರು ಅಡ್ಮಿಷನ್ ಅಮೌಂಟ್ ಪೇ ಮಾಡಿದ್ದಾರೆ, ಅಡ್ಮಿಷನ್ ಇನ್ನೂ ಕೂಡ ಬಂದಿಲ್ಲ. ಇದು ಕೆ ಎದವ್ರದ್ದು ಏನು ಪ್ರಾಬ್ಲಮ್ ಆಗಿರುತ್ತೆ. ಓಕೆ, ಇದು ಇಂಥವೆಲ್ಲ ಕೆ ಎದವರು ಸ್ವಲ್ಪ ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕಂತ ನನ್ನ ವಿನಂತಿ. ಸೊ ನಿಮ್ಮ ಮನಸ್ಸಿಗೆ ಇದು ಸಂಬಂಧಪಟ್ಟ ಕೆ ಎ ಮುಖಾಂತರ ಕೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪೋಷಕರು ಅಲ್ಲಿ ಜಗಳ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ನ್ಯೂಸ್ ಚಾನಲ್ಸಲ್ಲಿ ಹೋಗ್ತಾ ಇದ್ದಾರೆ, ಸೊ ಹಿಂಗೆಲ್ಲ ಆಗ್ತಾ ಇದ್ರ ಬಗ್ಗೆ ನಿಮಗೇನು ಅನಿಸ್ತದೆ, ಕೆ ಎ ತಪ್ಪು ಮಾಡಿದ್ಯೋ ಅಥವಾ ನೀವು ವಿದ್ಯಾರ್ಥಿಗಳು ತಪ್ಪು ಅಂತ ನಂಗೆ ಕಮೆಂಟ್ ತಿಳಿಸಿ.